वेलकम टू अचीवर्स अकाडमी शिवमोग्ग आत्मीय विद्यार्थी मित्ररे प्रीवियस क्लास ब्लड रिलेशन मेले 5 मार्क्स आगिरबहुदु 1 मार्क्स आगिरबहुदु 2 मार्क्स आगिरबहुदु अथवा 3 मार्क्स क्वेश्चन्स गळन्नु डिस्कस माडिद्वि सो इवत्तु कूड ई ब्लड रिलेशन पार्ट 7 अल्लि सो मत्तोंदु 5 मार्क्स क्वेश्चन्स अन्नु नानु डिस्कस माड्ता होग्तीनि सो अदु निमगे मुंबरतक्कंत एग्जाम गळल्लि हेल्पफुल आगिरुत्ते याकंद्रे सेट आफ् क्वेश्चन्स अंत हेळ्तीवि अंद्रे ओंदु डैरेक्षन्स कोट्बिट्टु अदर बेस् मेले निमगे 5 क्वेश्चन्स अन्नु केळ्ता होग्तारे एग्जाम गळल्लि अदु बैंकिंग एग्जाम ಆಗಿರಬಹುದು ಇನ್ಶೂರೆನ್ಸ್ ಆಗಿರಬಹುದು ರೈಲ್ವೆ ಆಗಿರಬಹುದು ಎಸ್ಎಸ್ಸಿ ಆಗಿರಬಹುದು ಅಥವಾ ಯಾವುದೇ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರಬಹುದು ಹಾಗಾಗಿ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಅನ್ನು ಯಾವ ರೀತಿ ಕೇಳ್ತಾರೆ ಅಂತ ಆಲ್ರೆಡಿ ಒಂದು ಕ್ವೆಶ್ಚನ್ಸ್ ಅನ್ನು ನಾನು ಪ್ರೀವಿಯಸ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸೊ ಇಲ್ಲಿ ಪಾರ್ಟ್ 7 ಅಲ್ಲಿ ಮತ್ತೊಂದು ಕ್ವೆಶ್ಚನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಇದು ನಿಮ್ಮ ಸೆಟ್ ಆಫ್ ಕ್ವೆಶ್ಚನ್ಸ್ ಆಗಿರುತ್ತೆ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿದರೆ ಸ್ಪೀಡಾಗಿ ಸಾಲ್ವ್ ಮಾಡುವಂತಹ ಹ್ಯಾಬಿಟನ್ನು ಡೆವಲಪ್ ಮಾಡ್ಕೊಳ್ಳಿ ಫ್ರೆಷರ್ಸ್ ಯಾರು ಇದ್ದರೆ ನಾವು ಸಾಲ್ವ್ ಮಾಡೋದನ್ನು ನೋಡ್ತಾ ಹೋಗಿ ಸೊ ಫಸ್ಟ್ ಕ್ವೆಶ್ಚನ್ಸ್ ಈ ರೀತಿ ಇದೆ ಸೊ ಸೆಟ್ ಆಫ್ ಕ್ವೆಶ್ಚನ್ಸ್ ಇದು ಅಂದರೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ 10 ಮೆಂಬರ್ಸ್ 5 ಮೆಂಬರ್ಸ್ ಎಷ್ಟೋ ಜನ ಮೆಂಬರ್ಸ್ ಇರ್ತಾರೆ ಅದರ ಬೇಸ್ ಮೇಲೆ ಅವ್ರು ಏನು ಡೈರೆಕ್ಷನ್ ಕೊಟ್ಟಿರ್ತಾರೋ ಅದರ ಪ್ರಕಾರ ನೀವು ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ ಬೇಸ್ಡ್ ಆನ್ ನೆಕ್ಸ್ಟ್ ನಿಮಗೆ 5 ಕ್ವೆಶ್ಚನ್ಸನ್ನು ಕೇಳ್ತಾರೆ ಸೊ ಈ ರೀತಿ ಸೆಟ್ ಆಫ್ ಕ್ವೆಶ್ಚನ್ಸ್ ಕೊಟ್ಟಾಗ ನಿಮಗೆ ಇದರ ಬೇಸ್ ಮೇಲೆ ಏನು 5 ಕ್ವೆಶ್ಚನ್ಸ್ ಕೇಳ್ತಾರೆ ತುಂಬ ಸಿಂಪಲ್ ಆಗಿರುತ್ತೆ ಯಾಕಂದರೆ ಇಲ್ಲಿ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಟೈಮ್ ಬೇಕಾಗತ್ತೆ ಹಾಗಾಗಿ ಕ್ವೆಶ್ಚನ್ಸ್ ತುಂಬ ಸಿಂಪಲ್ ಆಗಿ ಕೇಳಿರ್ತಾರೆ ಸೊ ಡೈರೆಕ್ಷನ್ಸ್ ನೋಡೋದಾದರೆ ಎ ಫ್ಯಾಮಿಲಿ ಆಫ್ 10 ಮೆಂಬರ್ಸ್ ಓವರ್ 3 ಜನರೇಷನ್ ಅಂತ ಹೇಳ್ತಾರೆ ಸೊ 10 ಮೆಂಬರ್ಸ್ ಇದ್ದಾರೆ 3 ಜನರೇಷನ್ ಇದೆ ಸೇಮ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಫಾದರ್ ಮದರ್ ಆ್ಯಂಡ್ ಗ್ರ್ಯಾಂಡ್ ಡಾಟರ್ ಗ್ರ್ಯಾಂಡ್ ಸನ್ 3 ಜನರೇಷನ್ ಅಂದರೆ ಗೋಸ್ ಟು ಎ ಪಿಕ್ನಿಕ್ ಕಪಿಲ್ ಈಸ್ ದ ಫಾದರ್ ಆಫ್ ಬಾಬಿ ಆ್ಯಂಡ್ ಹ್ಯಾಸ್ ಓನ್ಲಿ ಒನ್ ಸನ್ ಯಾವುದೇ ಕಾರಣಕ್ಕೂ ಫುಲ್ ಡೈರೆಕ್ಷನ್ಸ್ ಓದಬೇಡಿ ಫಸ್ಟ್ ನೀವೇನು ಡೈರೆಕ್ಷನ್ ಓದ್ತೀರೋ ಅದ್ರ ಪ್ರಕಾರ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ ಸೊ ಫಸ್ಟ್ ಏನು ಹೇಳ್ತಾ ಇದ್ದಾರೆ ಅವರು ಕ್ವೆಶನಲ್ಲಿ ಕಪಿಲ್ ಹಿ ಈಸ್ ದ ಫಾದರ್ ಆಫ್ ಬಾಬಿ ಸೊ ಬಾಬಿ ಅವರ ಫಾದರ್ ಕಪಿಲ್ ಅಂತೆ ಆ್ಯಂಡ್ ಹ್ಯಾಸ್ ಓನ್ಲಿ ಒನ್ ಸನ್ ಓನ್ಲಿ ಒನ್ ಸನ್ ಅಂದರೆ ಕಪಿಲ್ ಅವರಿಗೆ ಒಬ್ಬರು ಮಾತ್ರ ಸನ್ ಇದ್ದಾರೆ ಬಟ್ ಕಪಿಲ್ ಈಸ್ ದ ಫಾದರ್ ಆಫ್ ಬಾಬಿ ಬಾಬಿನೇ ಸನ್ ಅಲ್ಲ ಗೊತ್ತಿಲ್ಲ ನನಗೆ ಒಬ್ಬರು ಸನ್ ಇದ್ದಾರೆ ಅನ್ನುವಂಥದ್ದು ಹಾಗಾದರೆ ಕಪಿಲ್ ಈಸ್ ದ ಫಾದರ್ ಆಫ್ ಬಾಬಿ ಎಂದೇ ಸೊ ಅದನ್ನು ನಾನು ಬರ್ಕೊಳ್ಬೋದು ಕಪಿಲ್ ಇದ್ದಾರೆ ಇವರೇನಾಗಿರಬೇಕು ಬಾಬಿ ಅವರಿಗೆ ಫಾದರ್ ಆಗಿರಬೇಕು ಸೊ ಅಲ್ಲಿಗೆ ಕಪಿಲ್ ಅವರ ಜೆಂಡರ್ ಕೂಡ ನಾನು ಡೈರೆಕ್ಟಾಗಿ ಮೆನ್ಷನ್ ಮಾಡ್ಬೋದು ಕಪಿಲ್ ಈಸ್ ದ ಫಾದರ್ ಆಫ್ ಬಾಬಿ ಅಲ್ಲಿಗೆ ಕಪಿಲ್ ನಿಮಗೆ ಮೇಲ್ ಜನ್ರೇಷನ್ನೇ ಆಗಿರಬೇಕು ಅಥವಾ ಮೇಲೆ ಆಗಿರಬೇಕು ಸೊ ಅಥವಾ ಅವರು ನೆಕ್ಸ್ಟು ಮ್ಯಾರಿಡ್ ಕಪಲ್ಸೇ ಆಗಿರಬೇಕು ಯಾಕಂದರೆ ನೆಕ್ಸ್ಟ್ ಬಾಬಿ ಅವರಿಗೆ ಮದರ್ ಇರಬೇಕಾಗತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಚೆಕ್ ಮಾಡೋದಾದರೆ ಕಪಿಲ್ ಈಸ್ ದ ಫಾದರ್ ಆಫ್ ಬಾಬಿ ಆಯಿತು ಆ್ಯಂಡ್ ಹ್ಯಾಸ್ ಓನ್ಲಿ ಒನ್ ಸನ್ ಅಂದರೆ ಕಪಿಲ್ ಅವರಿಗೆ ನೆಕ್ಸ್ಟ್ ಯಾರೋ ಒಬ್ಬರು ಸನ್ ಇದ್ದಾರೆ ಓನ್ಲಿ ಒನ್ ಸನ್ ಗೊತ್ತಿಲ್ಲ ಅದು ಬಾಬಿನೇ ಆಗಿರ್ಬೋದು ಅಥವಾ ನೆಕ್ಸ್ಟ್ ಇನ್ನೊಬ್ಬ ಯಾರೋ ಸನ್ ಬರ್ಬೋದು ಬಾಬಿಯವರಿಗೆ ಬ್ರದರು ಅಥವಾ ಬಾಬಿಯವರು ಬ್ರದರಿಗೆ ಬಾಬಿಯವರು ಮೇಲ್ ಫೀಮೇಲ್ ಆದರೆ ಸಿಸ್ಟರ್ ಆಗ್ತಾರೆ ಗೊತ್ತಿಲ್ಲ ನನಗೆ ಹಾಗಾಗಿ ಡೈರೆಕ್ಟ್ ಯಾಕಂದರೆ ಕಪಿಲ್ ಈಸ್ ದ ಫಾದರ್ ಆಫ್ ಬಾಬಿ ಹೂ ಈಸ್ ದ ಓನ್ಲಿ ಸನ್ ಆಫ್ ಕಪಿಲ್ ಅಂತ ಹೇಳಿದರೆ ಬಾಬಿ ಅವರು ಕಪಿಲ್ ಅವರಿಗೆ ಸನ್ ಆಗ್ತಾ ಇದ್ರು ಪ್ರೀವಿಯಸ್ ಪಾರ್ಟ್ಗಳಲ್ಲಿ ಕ್ವೆಶನ್ಸ್ ಮಾಡಬೇಕಾದ್ರೆ ನಾನು ಆ ರೀತಿ ಕ್ವೆಶನ್ಸ್ ಇತ್ತು ಕಪಿಲ್ ಈಸ್ ದ ಫಾದರ್ ಆಫ್ ಬಾಬಿ ಕಾಮ ಹಾಕ್ಬಿಟ್ಟು ಹೂ ಈಸ್ ದ ಓನ್ಲಿ ಸನ್ ಆಫ್ ಕಪಿಲ್ ಅಂದರೆ ಬಾಬಿನೇ ಬೇರೆ ಯಾರೂ ಬರಲ್ಲ ಅಲ್ಲಿ ಬಟ್ ಹೂ ಈಸ್ ಅನ್ನೋದು ಇಲ್ಲ ಇಲ್ಲಿ ಆ್ಯಂಡ್ ಅಂತ ಹೇಳಿದ್ದಾರೆ ಹಾಗಾಗಿ ಈ ಆ್ಯಂಡ್ ಅಂತ ಹೇಳಿರೋದು ಫಸ್ಟ್ ಪರ್ಸನ್ ಅಂದರೆ ಕಪಿಲ್ ಅವರಿಗೆ ರಿಲೇಟೆಡು ಕಪಿಲ್ ಈಸ್ ದ ಫಾದರ್ ಆಫ್ ಬಾಬಿ ಅಂದರೆ ಕಪಿಲ್ ಅವರು ಬಾಬಿ ಅವರಿಗೆ ಕಪಿಲ್ ಫಾದರ್ ಆ್ಯಂಡ್ ಹ್ಯಾಸ್ ಓನ್ಲಿ ಒನ್ ಸನ್ ಅಂದರೆ ಕಪಿಲ್ ಅವರಿಗೆ ಯಾರೋ ಒಬ್ಬರು ಸನ್ ಇದ್ದಾರೆ ಓನ್ಲಿ ಒನ್ ಸನ್ ಅಂದರೆ ಇವರು ನಿಮಗೆ ಫಿಮೇಲ್ ಆಗಿರಲೇಬೇಕು ಯಾರು ಬಾಬಿ ಅವರು ಹಾಗಾಗಿ ನೀವು ಬಾಬಿ ಅವರನ್ನ ಫಿಮೇಲ್ ಅಂತ ಕನ್ಸಿಡರ್ ಮಾಡಲೇಬೇಕಾಗತ್ತೆ ಯಾಕಂದರೆ ಬಾಬಿ ಅವ್ರನ್ನ ಸನ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಬರಲ್ಲ ಯಾಕಂದರೆ ಕಪಿಲ್ ಈಸ್ ದ ಫಾದರ್ ಆಫ್ ಬಾಬಿ ಹೂ ಈಸ್ ದ ಓನ್ಲಿ ಸನ್ ಆಫ್ ಕಪಿಲ್ ಅಂದಿದ್ರೆ ಇವರು ನಿಮಗೆ ಮೇಲ್ ಆಗ್ತಾಯಿದ್ರು ಬಟ್ ಹೂ ಈಸ್ ಅಂತ ಹೇಳಿಲ್ಲ ಆ್ಯಂಡ್ ಹ್ಯಾಸ್ ಓನ್ಲಿ ಒನ್ ಸನ್ ಅಂದರೆ ಕಪಿಲ್ ಅವರಿಗೆ ಒಬ್ಬರು ಸನ್ ಇದ್ದಾರೆ ಯಾರೋ ಗೊತ್ತಿಲ್ಲ ನನಗೆ ಅಲ್ಲಿಗೆ ಬಾಬಿ ಅವರು ಕೂಡ ನೀವು ಫಿಮೇಲ್ ಅಂತ ಕನ್ಸಿಡರ್ ಮಾಡ್ಬೋದು ರತ್ನ ಈಸ್ ದ ಸನ್ ಇನ್ ಲಾ ಆಫ್ ಆತ್ಮ ಆ್ಯಂಡ್ ದ ಫಾದರ್ ಆಫ್ ಜೀತಾ ಸೊ ಅಲ್ಲಿಗೆ ರತ್ನ ಅವರು ಸನ್ ಇನ್ ಲಾ ಆಗಬೇಕು ಯಾರಿಗೆ ಆತ್ಮ ಅವರಿಗೆ ಜೀತಾ ಅವರಿಗೆ ಫಾದರ್ ಆಗಬೇಕು ಹಾಗಾದರೆ ರತ್ನ ಅವರು ಮಿಡಲ್ ಜನರೇಷನಲ್ಲಿ ಬರಲೇಬೇಕು ಯಾಕೆ ಅಂದರೆ ರತ್ನ ಈಸ್ ದ ಸನ್ ಇನ್ ಲಾ ಆತ್ಮ ಸೊ ಇಲ್ಲಿ ನೀವು ಕಪಿಲ್ ಅವರ ಮದರ್ ಆತ್ಮ ಅಂತ ತೊಗೊಂಡ್ರೆ ಆತ್ಮನವರ ಸನ್ ಇನ್ ಲಾ ರತ್ನ ಆದರೆ ರತ್ನ ಅವರಿಗೆ ಇನ್ನೊಬ್ಬರು ಯಾರೋ ಜೀತಾ ಅವರು ಫಾದರ್ ಆಗಿರ್ಬೇಕಂತೆ ಸೊ ನೀವೇನಾದರೂ ರತ್ನ ಅವರನ್ನು ಕಪಿಲ್ ಅವರ ಜನರೇಷನಲ್ಲಿ ತಗೊಂಡ್ರೆ ಸೊ ಯಾವುದೇ ಕಾರಣಕ್ಕೂ
ರತ್ನ ಅವರು ಸನ್ನಿನ್ಲ ಆಗಲ್ಲ ಯಾಕಂದ್ರೆ ರತ್ನ ಅವರು ಸನ್ನಿನ್ಲ ಆಗಬೇಕು ಅಂದ್ರೆ ಕಪಿಲ್ ಅವರ ಮೇಲೆ ಮತ್ತೊಂದು ಜನರೇಷನ್ ಬರುತ್ತೆ ಅವಾಗ ಇಲ್ಲಿ ರತ್ನ ಪ್ಲೇಸ್ ಮಾಡಿದ್ರೆ ನೀವು ಕಪಿಲ್ ಅಥವಾ ಕಪಿಲ್ ನೆಕ್ಸ್ಟ್ ರತ್ನ ಪ್ಲೇಸ್ ಮಾಡಿದ್ರೆ ರತ್ನ ಅವರಿಗೆ ಏನಾಗಿರಬೇಕು ಅಂಡ್ ಫಾದರ್ ಆಫ್ ಜೀತಾ ಅಂತ ಹೇಳ್ತಾರೆ ಸೋ ಇಲ್ಲಿ ಎಲ್ಲೂ ಕೂಡ ನಿಮಗೆ ಜೀತಾ ಅಥವಾ ಕಂಡೀಷನ್ಸ್ ಇಲ್ಲ ಹಾಗಾಗಿ ಈ ಕಂಡೀಷನ್ಸ್ ಅನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ ರತ್ನ ಇಸ್ ದ ಸನ್ ಇನ್ ಲಾ ಆಫ್ ಆತ್ಮ ಅಂಡ್ ಫಾದರ್ ಆಫ್ ಜೀತಾ ಅನ್ನುವಂಥದ್ದು ನೆಕ್ಸ್ಟ್ ಸೋನು ಇಸ್ ದ ಅಂಕಲ್ ಆಫ್ ಚಂಪಾ ಅಂತ ಹೇಳ್ತಾರೆ ಸೊ ಸೋನು ಅವರು ಚಂಪಾ ಅವರಿಗೆ ಅಂಕಲ್ ಅಗೇನ್ ಇಲ್ಲೇ ಗೊತ್ತಾಗುತ್ತೆ ಸೋನು ಅವರು ಕೂಡ ಸೆಕೆಂಡ್ ಜನರೇಷನ್ ಅಲ್ಲೇ ಬರಬೇಕಾಗತ್ತೆ ಸೊ ನಾವು ಅದರ ಬೇಸ್ ಮೇಲೆ ರತ್ನ ಅವರನ್ನ ಪ್ಲೇಸ್ ಮಾಡ್ಕೊಳ್ಬಹುದು ರತ್ನ ಇಸ್ ದ ಸನ್ ಇನ್ ಲಾ ಆಫ್ ಆತ್ಮ ಅಂತ ಹೇಳ್ತಾರೆ ಹಾಗಾದ್ರೆ ರತ್ನ ಅವರು ಯಾರನ್ನೋ ಮ್ಯಾರಿಡ್ ಆಗ್ತಾರೆ ಅವರು ಕಪಿಲ್ ಮತ್ತೆ ಆತ್ಮನವರ ಡಾಟರ್ ಆಗಿರ್ತಾರೆ ಯಾಕಂದ್ರೆ ಓನ್ಲಿ ಒಂದೇ ಸನ್ ಇರೋದ್ರಿಂದ ಡಾಟರ್ ಆಗಿರ್ಬೇಕು ಹಾಗಾಗಿ ರತ್ನ ಅವ್ರು ಏನಾಗ್ತಾರೆ ಸನ್ ಇನ್ಲ ಆಗ್ತಾರೆ ಯಾರಿಗೆ ಆತ್ಮ ಅವರಿಗೆ ಸೊ ಅಲ್ಲಿಗೆ ಆತ್ಮ ಮತ್ತೆ ಕಪಿಲ್ ಮ್ಯಾರಿಡ್ ಕಪಲ್ಸ್ ಆಗತ್ತೆ ಆತ್ಮ ಅವರು ಫಿಮೇಲ್ ಕಪಿಲ್ ಅವರು ಮೇಲ್ ನೆಕ್ಸ್ಟ್ ರತ್ನ ಇಸ್ ದ ಸನ್ ಇನ್ಲ ಅಲ್ಲಿಗೆ ರತ್ನ ಅವರು ಕೂಡ ಮೇಲ್ ಕ್ಯಾಂಡಿಡೇಟ್ ಆಗಿರ್ಬೇಕು ಸನ್ ಇನ್ಲ ಆಗಿರೋದ್ರಿಂದ ಆತ್ಮ ಅಂಡ್ ದ ಫಾದರ್ ಆಫ್ ಜೀತಾ ಅಂದ್ರೆ ಈ ರತ್ನ ಅವರಿಗೆ ರತ್ನ ಅವರಿಗೆ ಯಾರೋ ಒಬ್ರು ಡಾಟರು ಅಥವಾ ಯಾರೋ ಇದ್ದಾರೆ ಜೀತಾ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅಲ್ಲಿಗೆ ಫಾದರ್ ಆಫ್ ಜೀತಾ ಸೊ ಕಂಡೀಷನ್ಸ್ ಫುಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ ರತ್ನ ಇಸ್ ದ ಸನ್ ಇನ್ ಲಾ ಆಫ್ ಆತ್ಮ ಅಂಡ್ ರತ್ನ ಇಸ್ ದ ಫಾದರ್ ಆಫ್ ಜೀತಾ ನೆಕ್ಸ್ಟ್ ಸೋನು ಇಸ್ ದ ಅಂಕಲ್ ಆಫ್ ಚಾರು ಅಂತ ಹೇಳಿದ್ದಾರೆ ಸಾರಿ ಸೋನು ಇಸ್ ದ ಅಂಕಲ್ ಆಫ್ ಚಂಪಾ ಸೊ ಹಾಗಾದ್ರೆ ಯಾರೋ ಒಬ್ಬ ಸೋನು ಅನ್ನೋನ್ ಬರ್ತಾನೆ ಸೊ ಗೊತ್ತಿಲ್ಲ ನನಗೆ ಅಂಕಲ್ ಆಫ್ ಚಂಪಾ ಅಂದ್ರೆ ಅವನು ಇದೇ ಜನರೇಷನ್ ಅಲ್ಲಿ ಇರ್ಬೇಕು ಇಲ್ಲಿದ್ರೆ ಮಾತ್ರ ಇವರಿಗೆ ಅಂಕಲ್ ಆಗ್ಬೋದು ಯಾಕಂದ್ರೆ ಜೀತಾ ಅವರಿಗೆ ಸೋನು ಅವರು ಅಂಕಲ್ ಆಗ್ಬೋದು ಮತ್ತೆ ಇಲ್ಲಿ ನೀವು ಜನರೇಷನ್ ಕಪಿಲ್ ಅಲ್ಲಿ ಹಾಕೊಂಡ್ರೆ ಚಂಪಾ ಅವರನ್ನ ಇಲ್ಲಿ ಹಾಕೊಂಡ್ರೆ ಇಲ್ಲಿ ಅಂಕಲ್ ಬರ್ತಾರೆ ಯಾಕಂದ್ರೆ ಕಪಿಲ್ ಅವರಿಗೆ ಬ್ರದರ್ಸ್ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ಇಲ್ಲ ನಿಮಗೆ ನೆಕ್ಸ್ಟ್ ಚೆಕ್ ಮಾಡ್ತಾ ಹೋಗಿ ಸೊ ಇದೇ ಫೈನಲ್ ಅಲ್ಲ ನೆಕ್ಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಇದು ಫೈನಲ್ ಆಗುತ್ತೆ ಸೋನು ಆಯ್ತು ನೆಕ್ಸ್ಟ್ ಚಾರು ಇಸ್ ದ ಆಂಟ್ ಆಫ್ ಬಬಿತಾ ಸೊ ಇದು ಅಷ್ಟೇ ಚಾರು ಇಸ್ ದ ಆಂಟ್ ಆಫ್ ಬಬಿತಾ ಅಂದ್ರೆ ಈ ಜನರೇಷನ್ ಅಲ್ಲಿ ಇದ್ರೆ ಆಂಟ್ ಆಗ್ತಾರೆ ಯಾಕಂದ್ರೆ ಇಲ್ಲಿ ಯಾರು ಕೂಡ ಸಿಸ್ಟರ್ಸ್ ಇಲ್ಲ ಸೊ ಹಾಗಾಗಿ ಚಾರು ಇಸ್ ದ ಆಂಟ್ ಆಫ್ ಬಬಿತಾ ನೆಕ್ಸ್ಟ್ ಹೂ ಇಸ್ ದ ಡಾಟರ್ ಆಫ್ ದಯಾ ಈಗ ನೀವು ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ಬೋದು ಯಾಕಂದ್ರೆ ಹೂ ಇಸ್ ದ ಡಾಟರ್ ಆಫ್ ದಯಾ ಅಂದ್ರೆ ಇಲ್ಲಿ ಎಲ್ಲೂ ಕೂಡ ನಿಮಗೆ ಡಾಟರ್ ಬರಲ್ಲ ಯಾಕಂದ್ರೆ ಇಲ್ಲಿ ಬಂದ್ರೆ ಥರ್ಡ್ ಜನರೇಷನ್ ಅಲ್ಲಿ ಬಂದ್ರೆ ಡಾಟರ್ ಅಂತ ಮೆನ್ಷನ್ ಮಾಡಿದ್ರೆ ನೀವು ಇಲ್ಲಿ ಮೆನ್ಷನ್ ಮಾಡ್ಕೊಂಡ್ರೆ ಸೊ ಥರ್ಡ್ ಜನರೇಷನ್ ಅಲ್ಲಿ ಏನ್ ಮಾಡ್ತೀರಾ ಕಪಿಲ್ ಅವರಿಗೆ ನೆಕ್ಸ್ಟ್ ಯಾರೋ ಬ್ರದರ್ ಸಿಸ್ಟರ್ ಬರ್ತಾರೆ ಅನ್ನೋದಾಗತ್ತೆ ಬಟ್ ಇಲ್ಲಿ ಎಲ್ಲೂ ಕೂಡ ಎಂಟೈರ್ ಕ್ವಶನ್ ಅಲ್ಲಿ ಕಪಿಲ್ ಆಗ್ಲಿ ಅಥವಾ ಆತ್ಮ ಅವರಿಗಾಗ್ಲಿ ಬ್ರದರ್ ಆಗ್ಲಿ ಸಿಸ್ಟರ್ಸ್ ಆಗ್ಲಿ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅದರ ಬೇಸ್ ಮೇಲೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಸೊ ಇಲ್ಲಿ ಕಪಿಲ್ ಆತ್ಮ ರಿಲೇಶನ್ಶಿಪ್ ಗೊತ್ತಿದೆ ಸೋನು ಬಾಬಿ ರತ್ನ ಜೀತಾ ಆಯ್ತು ನೆಕ್ಸ್ಟ್ ಅವ್ರು ಏನ್ ಹೇಳ್ತಿದ್ದಾರೆ ನಿಮಗೆ ಕ್ವಶನ್ ಅಲ್ಲಿ ಅಂದ್ರೆ ಆತ್ಮ ಇಸ್ ದ ಫಾದರ್ ಆಫ್ ಜೀತಾ ಆಯ್ತು ಸೋನು ಇಸ್ ದ ಅಂಕಲ್ ಆಫ್ ಚಂಪಾ ಅಂತ ಹೇಳ್ತಿದ್ದಾರೆ ಸೊ ಸೋನು ಇಸ್ ದ ಅಂಕಲ್ ಆಫ್ ಚಂಪಾ ಅಂದ್ರೆ ಅಲ್ಲಿಗೆ ನೀವು ಸೋನನ್ನ ಪ್ಲಸ್ ತಗೊಳ್ಳೇಬೇಕು ಯಾಕಂದ್ರೆ ಕಪಿಲ್ ಅವರಿಗೆ ಒಬ್ಬರೇ ಸನ್ ಇರಬೇಕು ಯಾಕಂದ್ರೆ ಫಸ್ಟ್ ಹೇಳಿದ್ದಾರೆ ನಿಮಗೆ ಕಪಿಲ್ ಇಸ್ ದ ಫಾದರ್ ಆಫ್ ಬಾಬಿ ಆ್ಯಂಡ್ ಹ್ಯಾಸ್ ಓನ್ಲಿ ಒನ್ ಸನ್ ಅಂದ್ರೆ ಕಪಿಲ್ ಅವರಿಗೆ ಒಬ್ಬರೇ ಸನ್ ಇರಬೇಕು ಸೋನು ಅಂತ ಕನ್ಸಿಡರ್ ಮಾಡ್ಬೋದು ಅವ್ರೇನಾಗಿರ್ಬೇಕು ಅಂಕಲ್ ಆಫ್ ಚಂಪಾ ಆಗಿರ್ಬೇಕು ಸೊ ಚಂಪಾ ಆಗಿರ್ಬೇಕು ಅಂದ್ರೆ ರತ್ನ ಅವರ ಏನ್ ಮದರ್ ಇದ್ದಾರೆ ಸೊ ರತ್ನ ಅವರ ರತ್ನ ಅವರ ವೈಫ್ ಏನಿದ್ದಾರೆ ಆ ವೈಫಿನ ಸಣ್ಣ ಆಗಿರ್ಬೇಕು ಅಥವಾ ಸಣ್ಣ ಡಾಟರು ಆಗಿರ್ಬೋದು ಯಾರು ಚಂಪಾ ಅನ್ನೋರು ಅವರಿಗೆ ಸೋನು ಅವ್ರು ಏನಾಗ್ತಾರೆ ಅವಾಗ ಅಂಕಲ್ ಆಗ್ತಾ ಹೋಗ್ತಾರೆ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನಿಮಗೆ ರತ್ನ ಅವರಿಗೆ ಅವ್ರ ಒಂದು ಕಂಡೀಷನ್ ಇಲ್ಲ ರತ್ನ ಇಸ್ ದ ಸನ್ ಇನ್ ಲಾ ಆಫ್ ಆತ್ಮ ಆ್ಯಂಡ್ ದ ಫಾದರ್ ಆಫ್ ಜೀತಾ ಅಂತ ಹೇಳಿದರು ಸೊ ರತ್ನ ಅವ್ರು ಏನಾಗಿರ್ತಾರಂತೆ ಜೀತಾ ಅವರಿಗೆ ಫಾದರ್ ಆಗಿರ್ತಾರೆ ಅದೇ ರೀತಿ ಆತ್ಮ ಅವರಿಗೆ ಸನ್ ಇನ್ ಲಾ ಆಗಬೇಕು ಅಂದರೆ ಅವರು ಮೇಲ್ ಕ್ಯಾಂಡಿಡೇಟ್ ಆಗಿರಲೇಬೇಕು ಅಥವಾ ಮೇಲ್ ಆಗಿರಲೇಬೇಕು ನೆಕ್ಸ್ಟ್ ರತ್ನ ಅವರಿಗೆ ಅಥವಾ ರತ್ನ ಅವರಿಗೆ ವೈಫ್ ಇದ್ದಾರೆ ಯಾರೋ ಒಬ್ಬರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಚಾರು ಇಸ್ ದ ಆಂಟ್ ಆಫ್ ಬಬಿತಾ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಚಾರು ಅವರು ಬಬಿತಾ ಅವರಿಗೆ ಆಂಟ್ ಆಗಬೇಕು ಅಂದರೆ ಸೋನು ಅವರು ಅಥವಾ ಬಾಬಿ ಅವರಿಗೆ ಬಬಿತಾ ಅವರು ಡಾಟರ್ ಆಗಿರಲೇಬೇಕು ಅವಾಗ ಮಾತ್ರ ಸೊ ಡಾಟರ್ನ ಮದರ್ ಅಥವಾ ಫಾದರಿನ ಸಿಸ್ಟರು ಆಂಟ್ ಆಗ್ತಾರೆ ಸೊ ನೀವು ಬಬಿತಾ ಅವರನ್ನ ಈ ಜನರೇಷನಲ್ಲಿ ಬರ್ಕೊಳ್ಬೋದು ಬಬಿತಾ ನೆಕ್ಸ್ಟ್ ಏನು ಹೇಳಿದ್ರೆ ಅಂದರೆ ಚಾರು ಇಸ್ ದ ಆಂಟ್ ಆಫ್ ಬಬಿತಾ ಅಲ್ಲಿಗೆ ಚಾರು ಇಸ್ ದ ಆಂಟ್ ಆಫ್ ಬಬಿತಾ ಅಂದರೆ ರತ್ನ ಅವರಿಗೆ ನಿಮಗೆ
ವೈಫ್ ಕನ್ಸಿಡರ್ ಮಾಡಬಹುದು ಚಾರು ಅವರನ್ನು. ಸೊ ಇಲ್ಲಿ ನೀವು ಚಾರು ಅವರನ್ನು ಮೆನ್ಷನ್ ಮಾಡಬಹುದು. ಸೊ ಅಲ್ಲಿ ಚಾರು ಅವರನ್ನು ಮೆನ್ಷನ್ ಮಾಡಿದರೆ ಚಾರು ರತ್ನ ಹಸ್ಬೆಂಡ್ ಆಗ್ತಾರೆ ನಿಮಗೆ. ಅದೇ ರೀತಿ ನೆಕ್ಸ್ಟ್ ಬಬಿತಾ ಅವರು ಇಲ್ಲಿ ಯಾವುದೋ ಒಂದು ರಿಲೇಶನ್ಶಿಪ್ಪಲ್ಲಿ ನೆಕ್ಸ್ಟ್ ಡಯಾ ಅಂತ ಏನೋ ಹೇಳಿದ್ದಾರೆ ಅದರ ಬೇಸ್ ಮೇಲೆ ಕನ್ಸಿಡರ್ ಮಾಡ್ಬೋದು ನೀವು. ಸೊ ಚಾರು ಮತ್ತು ರತ್ನ ಈಗ ನಿಮಗೆ ಡೈರೆಕ್ಟ್ ರಿಲೇಷನ್ಶಿಪ್ ಸಿಗುತ್ತೆ. ಚಾರು ಮತ್ತು ರತ್ನ ಹಸ್ಬೆಂಡ್ ಆ್ಯಂಡ್ ವೈಫ್. ಅಲ್ಲಿಗೆ ರತ್ನ ಅವರು ಹಸ್ಬೆಂಡ್ ಆದರೆ ಚಾರು ಅವರು ವೈಫ್ ಆಗಿರಲೇಬೇಕು. ಅಲ್ಲಿಗೆ ಚಾರು ಅವರ ಜನ್ರೇಷನ್ ಕೂಡ ಗೊತ್ತಾಗಿದೆ. ಅಥವಾ ಚಾರು ಅವರ ಜನ್ರೇಷನ್ ಮತ್ತು ಜೆಂಡರ್ ಎರಡೂ ಗೊತ್ತಿದೆ ನಿಮಗೆ. ಚಾರು ಅವರು ಮದರ್ ಆಗಿರಲೇಬೇಕು ಜೀತಾ ಅವರಿಗೆ. ನೆಕ್ಸ್ಟು ಇನ್ನೊಂದು ಇನ್ಫಾರ್ಮೇಷನ್ ಹೇಳಿದರು ಅವರು, ಸೋನು ಇಸ್ ದ ಅಂಕಲ್ ಆಫ್ ಚಂಪಾ. ಸೊ ಸೋನು ಅವರು ಅಂಕಲ್ ಆಗಬೇಕು ಚಂಪಾ ಅವರಿಗೆ ಅಂದರೆ. ಸೊ ಸೋನು ಅವರ ಸಿಸ್ಟರ್ ಆಗಿರ್ತಾರೆ ಚಾರು ಅವರು. ಅದೇ ರೀತಿ ಬಾಬಿ ಅವರು ಕೂಡ ಸೋನು ಅವರಿಗೆ ಸಿಸ್ಟರ್ ಆಗಿರ್ತಾರೆ. ಸೊ ಸಿಸ್ಟರಿನ ಡಾಟರ್ ಅಥವಾ ಸನ್ ಏನಿದ್ದಾರೆ ಅವರಿಗೆ ಸೋನು ಅವರು ನಿಮಗೆ ಅಂಕಲ್ ಆಗಲೇಬೇಕು. ಹಾಗಾದರೆ ಸೋನು ಈಸ್ ದ ಅಂಕಲ್ ಆಫ್ ಚಂಪಾ ಏನಿದೆ, ರತ್ನ ಮತ್ತು ಚಾರುಗೆ ಇಬ್ಬರು ಡಾಟರ್ಸ್ ಇರ್ತಾರೆ. ಸೊ ಅವರು ಒಬ್ಬರು ಜೀತಾ ಇನ್ನೊಬ್ಬರು ಚಂಪಾ. ರತ್ನ ಮತ್ತು ಚಾರು ಏನು ಕಪಲ್ಸ್ ಇದ್ದಾರೆ. ಸೊ ಅವರಿಗೆ ಇಬ್ಬರು ಡಾಟರ್ಸ್ ಅಥವಾ ಗೊತ್ತಿಲ್ಲ ನನಗೆ ಅದು ಡಾಟರ್ಸ್ ಇದಾರೋ ಸನ್ನು ಚಂಪಾ ಮತ್ತು ಜೀತಾ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಸೋನು ಇಸ್ ದ ಅಂಕಲ್ ಆಫ್ ಚಂಪಾ. ಯಾಕಂದರೆ ಚಂಪಾ ಅವರ ಮದರು, ಚಂಪಾ ಅವರ ಮದರಿನ ಬ್ರದರು. ಅಲ್ಲಿಗೆ ಚಂಪಾ ಅವ್ರನ್ನ ಮದರಿನ ಬ್ರದರ್ ಏನಿದ್ದಾರೆ ಚಂಪಾ ಅವರಿಗೆ ಸೋನು ಅವರು ಅಂಕಲ್ ಆಗಲೇಬೇಕು. ನೆಕ್ಸ್ಟು ಚಾರು ಇಸ್ ದ ಆಂಟ್ ಆಫ್ ಬಬಿತಾ ಅಂತ ಹೇಳಿದ್ದಾರೆ. ಸೊ ಚಾರು ಇಸ್ ದ ಆಂಟ್ ಆಫ್ ಬಬಿತಾ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಚಾರು ಅವರು ಬಬಿತಾಗೆ ಆಂಟ್ ಆಗಬೇಕು ಅಂದರೆ ಸೋನು ಅವರ ಡಾಟರ್ ಆಗಿರಬೇಕು ಅಥವಾ ಸನ್ ಆಗಿರಬೇಕು ಬಬಿತಾ. ಸೊ ಅಲ್ಲಿಗೆ ಬಬಿತಾ ಅವರ ಫಾದರಿನ ಸಿಸ್ಟರು ಚಾರು ಅವರು ಬಬಿತಾಗೆ ಆಂಟ್ ಆಗ್ತಾರೆ. ಯಾಕಂದರೆ ಚಾರು ಇಸ್ ದ ಆಂಟ್ ಆಫ್ ಬಬಿತಾ. ಹೂ ಈಸ್ ದ ಡಾಟರ್ ಆಫ್ ಡಯಾ. ಸೊ ಬಬಿತಾ ಅವರು ಡಾಟರ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬಬಿತಾ ಅವರ ನಿಮ್ಮ ಜೆಂಡರ್ ಕೂಡ ಗೊತ್ತಾಯಿತು. ಬಬಿತಾ ಅವರು ಡಾಟರ್ ಆಫ್ ಡಯಾ. ಹಾಗಾದರೆ ಸೋನು ಅವರಿಗೆ ಬಬಿತಾ ಅವರು ಡಾಟರ್ ಆದರೆ ಇಲ್ಲಿ ಸೋನು ಅವರನ್ನ ಡಯಾ ಅವರು ಮ್ಯಾರಿಡ್ ಆಗಿರ್ತಾರೆ. ಡಯಾ ಅವರು ಮ್ಯಾರಿಡ್ ಆಗ್ತಾರೆ. ಸೋನು ಅವರು ಫಾದರ್ ಆದರೆ ಬಬಿತಾಗೆ ಡಯಾ ಅವರು ಮದರ್ ಆಗಿರಲೇಬೇಕು. ಇಲ್ಲೂ ಕೂಡ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟು ಡಯಾ ಈಸ್ ದ ಡಾಟರ್ ಇನ್ ಲಾ ಆಫ್ ಕಪಿಲ್. ಇದನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕಂಡೀಷನ್ಸು. ಡಯಾ ಈಸ್ ದ ಡಾಟರ್ ಇನ್ ಲಾ ಆಫ್ ಕಪಿಲ್. ಡಯಾ ಅವರು ಕಪಿಲ್ಗೆ ಡಾಟರ್ ಇನ್ ಲಾ ಆಗಬೇಕು. ಹೌದು, ಕಪಿಲ್ ಅವರ ಸನ್ನು ಸೋನು, ಸೋನು ಅವರ ವೈಫು ಡಯಾ. ಸೋನು ಅವರು ಡಯಾ ಅವರು ಸೋನುಗೆ ವೈಫ್ ಆದರೆ ಸೋನು ಅವರ ಫಾದರಿಗೆ ಡಾಟರ್ ಇನ್ ಲಾ ಆಗಿರಲೇಬೇಕು. ಸೊ ಅದು ಕೂಡ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಆತ್ಮ ಈಸ್ ದ ಮದರ್ ಆಫ್ ಚಾರು. ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ. ಚಾರು ಅವರ ಫಾದರ್ ಕಪಿಲ್ಲು, ಚಾರು ಅವರ ಮದರ್ ಆತ್ಮ. ಸರಿ ಇದೆ, ಆತ್ಮ ಈಸ್ ದ ಮದರ್ ಆಫ್ ಚಾರು. ಹೂ ಹ್ಯಾಸ್ ಟೂ ಚಿಲ್ಡ್ರನ್. ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗ್ತದೆ. ಚಾರು ಮತ್ತು ರತ್ನಗೆ ಇಬ್ಬರು ಚಿಲ್ಡ್ರನ್ ಇದ್ದಾರೆ. ಸೊ ಅಲ್ಲಿಗೆ ಚಾರು ಅವರಿಗೆ ಅವ್ರು ಹೇಳಿರುವಂಥದ್ದು ಮದರ್ ಆಫ್ ಚಾರು. ಹೂ ಹ್ಯಾಸ್ ಟೂ ಚಿಲ್ಡ್ರನ್ ಅಂದರೆ ಚಾರು ಅವರಿಗೆ ಇಬ್ಬರು ಚಿಲ್ಡ್ರನ್ ಇರಬೇಕು. ಈಚ್ ಚೈಲ್ಡ್ ಹ್ಯಾಸ್ ಬೋತ್ ಆಫ್ ಇಟ್ಸ್ ಪೇರೆಂಟ್ಸ್ ಅಲೀವ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಎಲ್ಲ ಕಂಡೀಷನ್ಸ್ಗಳು ಸ್ಯಾಟಿಸ್ಫೈ ಆಗ್ತಾ ಇದೆ. ಹಾಗಾಗಿ ನೀವು ಮಾಡಿರುವಂತಹ ಡಯಾಗ್ರಾಮ್ ಅಥವಾ ನಿಮ್ಮ ಏನು ಚಾರ್ಟ್ ಇದೆ ಅದು ಕೂಡ ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಸೊ ಇಲ್ಲೆಲ್ಲೂ ಕೂಡ ನಿಮಗೆ ಕ್ಲಾಶ್ ಆಗ್ತಾ ಇಲ್ಲ ಅವ್ರು ಹೇಳುವಂತಹ ಕಂಡೀಷನ್ಸ್. ಯಾಕಂದರೆ ಕಪಿಲ್ ಮತ್ತು ಆತ್ಮ ಅವರಿಗೆ ಯಾವುದೇ ಬ್ರದರ್ಸ್ ಆಗಲಿ ಅಥವಾ ಸಿಸ್ಟರ್ಸ್ ಬಗ್ಗೆ ನಿಮಗೆ ಎಲ್ಲೂ ಕೂಡ ಕ್ವಶನಲ್ಲಿ ಇನ್ಫಾರ್ಮೇಷನ್ ಇಲ್ಲ. ಅದರ ಬೇಸ್ ಮೇಲೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಕಪಿಲ್ ಮತ್ತು ಆತ್ಮ ಒಂದು ಜನ್ರೇಷನಲ್ಲಿದ್ದಾರೆ. ನೆಕ್ಸ್ಟು ಸೋನು, ಬೇಬಿ, ಚಾರು, ಡಯಾ ಇವರ ಇಂಟರ್ ರಿಲೇಷನ್ಶಿಪ್ ಇದೆ. ಹಾಗಾಗಿ ಅವರು ಒಂದು ಜನ್ರೇಷನಲ್ಲಿ ಬರಲೇಬೇಕು. ಚಂಪಾ ಮತ್ತು ಜೀತಾ ಅಲ್ಲಿ ರತ್ನ ಅವರಿಗೆ ಡಾಟರು ಏನೋ ಹೇಳಿದ್ದಾರೆ ಆಗಿರಲೇಬೇಕು. ಬಬಿತಾ ಅವರು ಆಂಟ್ ಬೇಸ್ ಮೇಲೆ ರಿಲೇಷನ್ಶಿಪ್ ಹೇಳಿದ್ದಾರೆ. ಚಾರು ಮತ್ತು ಬಬಿತಾ ರಿಲೇಷನ್ಶಿಪ್ ಇದೆ, ಅದರ ಬೇಸ್ ಮೇಲೆ ನೀವು ಐಡೆಂಟಿಫೈ ಮಾಡ್ಬೋದು. ಸೊ ಕಪಿಲ್ ಈಸ್ ದ ಫಾದರ್ ಆಫ್ ಬಾಬಿ ಅಂದರೆ ಕಪಿಲ್ ಒಬ್ಬರು ಬಾಬಿ ಅವರಿಗೆ ಫಾದರ್ ಆಗಿರಬೇಕು ಮತ್ತು ಕಪಿಲ್ ಅವರಿಗೆ ಒಬ್ಬರೇ ಸನ್ ಇರಬೇಕು. ಅಲ್ಲಿಗೆ ಕಪಿಲ್ ಅವರಿಗೆ ಬಾಬಿ ಅವರು ಫಾದರ್ ಆಗಿರಬೇಕು, ಕಪಿಲ್ ಅವರಿಗೆ ಒಬ್ಬರು ಸನ್ ಇದ್ದಾರೆ. ಅಲ್ಲಿಗೆ ಕಪಿಲ್ ಅವರಿಗೆ ಟೂ ಚಿಲ್ಡ್ರನ್ ಗೊತ್ತಾಯ್ತು ನಿಮಗೆ. ನೆಕ್ಸ್ಟು ರತ್ನ ಈಸ್ ದ ಸನ್ ಇನ್ ಲಾ ಆಫ್ ಆತ್ಮ. ಸೊ ಸನ್ ಇನ್ ಲಾ ಆಗಬೇಕು ರತ್ನ ಅವರು. ಸೊ ರತ್ನ ಅವರು ಸನ್ ಇನ್ ಲಾ ಆಗಬೇಕು ಅಂದರೆ ರತ್ನ ಅವರು ಮೇಲ್ ಆಸ್ಪಿರೆಂಟ್ಸ್ ಆಗಿರ್ತಾರೆ. ಸನ್ ಇನ್ ಲಾ ಆತ್ಮ ಆ್ಯಂಡ್ ಫಾದರ್ ಆಫ್ ಜೀತಾ. ಅಲ್ಲಿಗೆ ರತ್ನ ಅವರು ಜೀತಾ ಅವರಿಗೆ ಫಾದರ್ ಆದರು, ಆತ್ಮನ ನೀವು ಕಪಿಲಿನ ವೈಫ್ ಅಂತ ತಗೊಂಡ್ರೆ ಕಪಿಲ್ ಅವರಿಗೆ
ಅಥವಾ ಆತ್ಮವರಿಗೆ ರತ್ನ ಅವರು ಸನ್ ಇನ್ ಲಾ ಆಗ್ತಾರೆ ಯಾಕಂದ್ರೆ ಆತ್ಮ ಅವರ ಡಾಟರ್ ಅನ್ನು ಮ್ಯಾರಿಡ್ ಆಗಿರ್ತಾರೆ ನೆಕ್ಸ್ಟ್ ಸೋನು ಇಸ್ ದ ಅಂಕಲ್ ಆಫ್ ಚಂಪಾ ಸೊ ಅಲ್ಲಿಗೆ ರತ್ನ ಅವರಿಗೆ ಇನ್ನೊಬ್ರು ನೀವು ಯಾರೋ ಸಿಸ್ಟರ್ ಇದ್ದಾರೆ ಅಲ್ಲಿಗೆ ಚಂಪಾ ಅವರು ಸೋನು ಅಂಕಲ್ ಆಗಬೇಕು ಅಂದ್ರೆ ಕಪಿಲ್ ಅವರಿಗೆ ಒಬ್ರು ಸನ್ ಇದ್ದಾರೆ ಅಲ್ಲಿ ನೀವು ಸೋನನ ಅಂಕಲ್ ಅಂತ ತಗೊಳ್ಬಹುದು ಸೊ ಒಬ್ರೇ ಸನ್ ಇರೋದು ಹಾಗಾಗಿ ಸೋನು ಅವರು ನಿಮಗೆ ಒಬ್ರು ಸನ್ ಆದ್ರೆ ಉಳಿದವರೆಲ್ಲ ಕೂಡ ಸೊ ಕಪಿಲ್ ಅವರ ಡಾಟರ್ಸ್ ಏನಿದ್ದಾರೆ ಡಾಟರ್ಸೇ ಆಗಿರ್ಬೇಕು ಅಥವಾ ಫಿಮೇಲೇ ಆಗಿರ್ಬೇಕು ಚಾರು ಇಸ್ ದ ಆಂಟ್ ಆಫ್ ಬಬಿತಾ ಅಂತ ಹೇಳಿದ್ದಾರೆ ಸೊ ಚಾರು ಬಬಿತಾ ಅವರಿಗೆ ಆಂಟ್ ಆಗಬೇಕು ಅಂದ್ರೆ ಚಾರು ಅವರ ಬ್ರದರ್ ಅಥವಾ ಸಿಸ್ಟರಿನ ಡಾಟರ್ ಏನಾಗಿರ್ಬೇಕು ಅವರು ಚಾರು ಅಥವಾ ಡಾಟರ್ ಆಗಿರ್ಲೇಬೇಕು ಅವಾಗ ಮಾತ್ರ ಚಾರು ಅವರು ಆಂಟ್ ಆಗ್ತಾರೆ ನೆಕ್ಸ್ಟ್ ಹೂ ಇಸ್ ದ ಡಾಟರ್ ಆಫ್ ಡಯಾ ಅಂತ ಹೇಳಿದ್ದಾರೆ ಸೊ ಡಯಾ ಅವರಿಗೆ ಬಬಿತಾ ಅವರು ಡಾಟರ್ ಆಗಿರ್ಬೇಕು ಹಾಗಾಗಿ ಅದರ ಬೇಸ್ ಮೇಲೆ ನೀವು ಬಾಬಿ ಅವರನ್ನ ಅನ್ಮ್ಯಾರಿಡ್ ಅಂತ ಕನ್ಸಿಡರ್ ಮಾಡಬಹುದು ಇಲ್ಲ ಅಂದ್ರೆ ನೀವು ಬಾಬಿ ಅವರಿಗೆ ಬಬಿತಾ ಅವರು ಬಾಬಿ ಅವರ ಮಗಳು ಅಂತ ತಗೊಂಡ್ರೆ ಡಯಾ ಅವರು ಬಾಬಿ ಅವ್ರನ್ನ ಮ್ಯಾರಿಡ್ ಆಗ್ಲಿಕ್ಕೆ ಆಗಲ್ಲ ಯಾಕೆ ಅಂದ್ರೆ ಡಯಾ ಇಸ್ ದ ಡಾಟರ್ ಇನ್ ಲಾ ಆಫ್ ಕಪಿಲ್ ಅಲ್ಲಿಗೆ ಡಯಾ ಅವರು ಫಿಮೇಲ್ ಬರ್ತಾರೆ ಬಾಬಿ ಅವರು ಫಿಮೇಲ್ ಬರ್ತಾರೆ ಎರಡು ಫಿಮೇಲ್ ಆಗಲ್ಲ ಹಾಗಾಗಿ ಡಯಾ ಅವರು ಡಾಟರ್ ಇನ್ ಲಾ ಆಗ್ಬೇಕು ಅಂದ್ರೆ ಡಯಾ ಅವರು ಸೋನು ಅವರನ್ನೇ ಮ್ಯಾರಿಡ್ ಆಗಿರ್ಬೇಕಾಗತ್ತೆ ನೆಕ್ಸ್ಟ್ ಆತ್ಮ ಇಸ್ ದ ಮದರ್ ಆಫ್ ಚಾರು ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ಚಾರು ಅವರು ಆತ್ಮ ಅವರ ಡಾಟರ್ ಆಗಿರ್ಬೇಕು ಹೂ ಹ್ಯಾಸ್ ಟೂ ಚಿಲ್ಡ್ರನ್ ಚಾರುಗೆ ಇಬ್ರು ಚಿಲ್ಡ್ರನ್ ಇರಬೇಕು ಚಂಪಾ ಮತ್ತೆ ಜೀತಾ ಅಲ್ಲಿಗೆ ಚಾರು ರತ್ನ ಅವರನ್ನ ಮ್ಯಾರಿಡ್ ಆದ್ರೆ ಮಾತ್ರ ಚಂಪಾ ಮತ್ತೆ ಜೀತಾ ಇಬ್ರು ಡಾಟರ್ಸ್ ಇರುತ್ತಾರೆ ಈಚ್ ಚೈಲ್ಡ್ ಹ್ಯಾಸ್ ಆಫ್ ಇಟ್ಸ್ ಪೇರೆಂಟ್ಸ್ ಅಲಿವ್ ಅಂತ ಹೇಳಿದ್ದಾರೆ ಸೊ ಎಲ್ಲಾ ಕಂಡೀಷನ್ಸ್ಗಳು ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದ್ರೆ ನೀವು ಮಾಡಿರ್ತಕ್ಕಂತಹ ಚಾರ್ಟು ಕರೆಕ್ಟ್ ಇದೆ ಅಂತ ಅಬ್ಸರ್ವ್ ಮಾಡಬಹುದು ಸೊ ಇದರ ಬೇಸ್ ಮೇಲೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ ಸೊ ಸೆಟ್ ಆಫ್ ಕ್ವಶನ್ಸ್ ಆಗಿರೋದ್ರಿಂದ ಫೈವ್ ಕ್ವಶನ್ಸ್ ಇರುತ್ತೆ ಸೊ ಆ ಫೈವ್ ಕ್ವಶನ್ಸನ್ನು ನೋಡ್ತಾ ಹೋಗೋದಾದ್ರೆ ಸೊ ಫಸ್ಟ್ ಕ್ವಶನ್ಸ್ ನಿಮಗೆ ಈ ರೀತಿ ಇದೆ ಸೊ ಫಸ್ಟ್ ಕ್ವಶನ್ಸ್ ನೋಡೋದಾದ್ರೆ ಫೋರ್ ಆಫ್ ದಿ ಫಾಲೋವಿಂಗ್ ಅಲೈಕ್ ಇನ್ ಎ ಸರ್ಟೇನ್ ವೇ ಆ್ಯಂಡ್ ಸೋ ಫಾರ್ಮ್ ಎ ಗ್ರೂಪ್ ವಿಚ್ ಈಸ್ ಒನ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದಿ ಗ್ರೂಪ್ ಯಾವುದೋ ಒಂದು ಇದರಲ್ಲಿ ಗ್ರೂಪಿಗೆ ಬಿಲಾಂಗ್ ಆಗಿರಲ್ಲ ಡಿಫ್ರೆಂಟ್ ಆಗಿರತ್ತೆ ಅದು ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕು ನೀವು ಸೊ ಬಾಬಿ ಇದೆ ನೆಕ್ಸ್ಟ್ ಡಯಾ ಇದೆ ಸೋನು ಇದೆ ಚಾರು ಇದೆ ರತ್ನ ಇದೆ ಡಯಾ ಆ್ಯಂಡ್ ಸೋನು ಮ್ಯಾರಿಡ್ ಕಪಲ್ ಆಗ್ತಾರೆ ಚಾರು ಆ್ಯಂಡ್ ರತ್ನ ಅವರು ಕೂಡ ಮ್ಯಾರಿಡ್ ಕಪಲ್ ಆಗ್ತಾರೆ ಸೊ ಡಯಾ ಆ್ಯಂಡ್ ಸೋನು ಕೂಡ ಮ್ಯಾರಿಡ್ ಕಪಲ್ ಆಗ್ತಾ ಇದ್ದಾರೆ ಚಾರು ಆ್ಯಂಡ್ ರತ್ನ ಕೂಡ ಮ್ಯಾರಿಡ್ ಕಪಲ್ ಆಗ್ತಾ ಇದ್ದಾರೆ ಯಾಕಂದರೆ ಇಷ್ಟು ಪರ್ಸನ್ಗಳು ಒಂದೇ ಜನ್ರೇಷನಲ್ಲಿ ಇದೆ ಅವರು ಕೊಟ್ಟಿರ್ತಕ್ಕಂತಹ ಆಪ್ಷನ್ನು ಎಲ್ಲ ಪರ್ಸನ್ಸ್ ಏನಿದ್ದಾರೆ ಅವರು ಎಲ್ಲರೂ ಒಂದೇ ಜನ್ರೇಷನಲ್ಲಿದ್ದಾರೆ ಹಾಗಾಗಿ ಒಂದೇ ಜನ್ರೇಷನಲ್ಲಿದ್ದಾರೆ ಅಂದರೆ ಅವ್ರ ನಡುವಿನ ಡಿಫ್ರೆನ್ಸನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಡಯಾ ಆ್ಯಂಡ್ ಸೋನು ಮ್ಯಾರಿಡ್ ಕಪಲ್ ಆದರು ಚಾರು ಆ್ಯಂಡ್ ರತ್ನ ಮ್ಯಾರಿಡ್ ಕಪಲ್ ಆದರು ಅಲ್ಲಿಗೆ ಡಯಾ ಆ್ಯಂಡ್ ಸೋನು ಏನಿದೆ ಇವರಿಬ್ಬರು ಮ್ಯಾರಿಡ್ ಕಪಲ್ ಚಾರು ಆ್ಯಂಡ್ ರತ್ನ ಮ್ಯಾರಿಡ್ ಕಪಲ್ ಹಾಗಾದರೆ ನಾಟ್ ಬಿಲಾಂಗ್ಸ್ ಟು ಗ್ರೂಪ್ ಯಾವುದು ಅಂದರೆ ಬಾಬಿ ಯಾಕಂದರೆ ಅವರು ಮ್ಯಾರಿಡ್ ಕಪಲ್ ಅಲ್ಲ ಉಳಿದಿರ್ತಕ್ಕಂಥವ್ರು ಮ್ಯಾರಿಡ್ ಕಪಲ್ಸ್ ಬೇಸ್ ಮೇಲೆ ನೀವು ಅವ್ರನ್ನ ಸ್ಕಿಪ್ ಮಾಡೋ ಅಥವಾ ಎಲಿಮಿನೇಟ್ ಮಾಡ್ಬೋದು ಬೇಬಿ ಸೋನು ಬರಲ್ಲ ಮ್ಯಾರಿಡ್ ಕಪಲ್ ಚಾರು ರತ್ನ ಮ್ಯಾರಿಡ್ ಕಪಲ್ ಬಾಬಿ ಅನ್ನೋದು ನಾಟ್ ಬಿಲಾಂಗ್ಸ್ ಟು ಗ್ರೂಪ್ ಅಂತ ಕನ್ಸಿಡರ್ ಮಾಡ್ಬೋದು ಸೊ ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋದಾದ್ರೆ ಸೆಟ್ ಆಫ್ ಕ್ವಶನ್ಸ್ ಅಲ್ಲಿ ಹೌ ಮೆನಿ ಮೇಲ್ ಮೆಂಬರ್ಸ್ ಆರ್ ದೇರ್ ಇನ್ ದಿ ಫ್ಯಾಮಿಲಿ ಅಂತ ಕೇಳಿದ್ದಾರೆ ಹೌ ಮೆನಿ ಮೇಲ್ ಮೆಂಬರ್ಸ್ ಆರ್ ಇನ್ ದಿ ಫ್ಯಾಮಿಲಿ ಎಷ್ಟು ಜನ ಮೇಲ್ ಮೆಂಬರ್ಸ್ ಇದ್ದಾರೆ ಸೊ ಇಲ್ಲಿ ಕಪಿಲ್ ಹೌದು ನೆಕ್ಸ್ಟ್ ಸೋನು ಮೇಲ್ ಮೆಂಬರ್ಸು ರತ್ನ ಮೇಲ್ ಮೆಂಬರ್ಸು ಬಟ್ ನಿಮಗೆ ಜೀತಾ ಮತ್ತು ಚಂಪಾನ ಜೆಂಡರು ಎಲ್ಲೂ ಕೂಡ ಗೊತ್ತಿಲ್ಲ ಡಾಕ್ಟರ್ಸ್ ಅಂತ ಹೇಳಿದ್ದಾರೆ ಬಿಟ್ಟರೆ ಅಥವಾ ರತ್ನ ಅವರು ಜೀತಾ ಅವರಿಗೆ ಫಾದರ್ ಅಂದರೆ ಅಂತ ಹೇಳಿದ್ದಾರೆ ಬಿಟ್ಟರೆ ಜೀತಾ ಅವರು ಡಾಕ್ಟರೋ ಸನ್ನು ಚಂಪಾ ಅವರು ಡಾಟರೋ ಸನ್ನೋ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇಲ್ಲ ಇವರಿಬ್ರು ಏನು ಜೆಂಡರ್ ಇದೆ ಚಂಪಾ ಮತ್ತು ಜೀತಾ ನಡುವೆ ಅಥವಾ ಚಂಪಾ ಮತ್ತು ಜೀತಾ ಅವರ ಜೆಂಡರ್ ಬಗ್ಗೆ ಯಾವುದೇ ರೀತಿಯ ಕ್ವಶನಲ್ಲಿ ಇನ್ಫಾರ್ಮೇಷನ್ ಇಲ್ಲ ಹಾಗಾಗಿ ನಿಮ್ಮ ಆನ್ಸರು ಕೆನಾಟ್ ಬಿ ಡಿಟರ್ಮೈನ್ಡ್ ಆಪ್ಷನ್ ಇ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರಲೇಬೇಕು ಯಾಕಂದರೆ ಗೊತ್ತಿಲ್ಲ ನನಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗಲ್ಲ ಯಾವುದೇ ಕಂಡೀಷನ್ಸ್ ಇಲ್ಲ ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದರೆ ಹೌ ಜೀತಾ ಈಸ್ ರಿಲೇಟೆಡ್ ಟು ಆತ್ಮ ಜೀತಾ ಅವರು ಆತ್ಮ ಅವರಿಗೆ ಏನಾಗಿರಬೇಕು ಹೌ ಈಸ್ ಜೀತಾ ರಿಲೇಟೆಡ್ ಟು ಆತ್ಮ ಅಂತ ಸೊ ಇಲ್ಲಿ ಅಷ್ಟೇ ಜೀತಾ ಅವರು ಆತ್ಮ ಅವರಿಗೆ ಏನಾಗಿರಬೇಕು ಯಾಕಂದರೆ ಜೀತಾ ಅವ್ರದ್ದು ಜೆಂಡರ್ ಗೊತ್ತಿಲ್ಲ ಐದರ್ ಗ್ರ್ಯಾಂಡ್ ಸನ್ ಆರ್ ಗ್ರ್ಯಾಂಡ್ ಡಾಟರ್ ಬೋತ್ ಆರ್ ಕರೆಕ್ಟ್ ಯಾವುದಿದ್ರು ಓಕೆ
ಮದರ್ ಅಲ್ಲ ಜೀತ ಅವರು ಆತ್ಮ ಅವರಿಗೆ ಮದರ್ ಆಗಲ್ಲ ಗ್ರ್ಯಾಂಡ್ ಮದರ್ ಇಲ್ಲ ಆತ್ಮ ಅವರು ಜೀತಾಗೆ ಗ್ರ್ಯಾಂಡ್ ಮದರ್ ಬಟ್ ಜೀತ ಅವರು ಆತ್ಮಗೆ ಗ್ರ್ಯಾಂಡ್ ಮದರ್ ಅಲ್ಲ ಗ್ರ್ಯಾಂಡ್ ಸನ್ ಆಗಬಹುದು ಗ್ರ್ಯಾಂಡ್ ಡಾಟರ್ ಆಗಬಹುದು ಐದರ್ ಸಿ ಆರ್ ಡಿ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರಲೇಬೇಕು ಯಾಕಂದ್ರೆ ಜೀತ ಅವರ ಜೆಂಡರ್ ಗೊತ್ತಿಲ್ಲ ಹಾಗಾಗಿ ಜೀತ ಅವರು ಆತ್ಮ ಅವರಿಗೆ ಐದರ್ ಗ್ರ್ಯಾಂಡ್ ಸನ್ ಆರು ಆಗಬಹುದು ಅಥವಾ ಗ್ರ್ಯಾಂಡ್ ಡಾಟರ್ ಆಗಬಹುದು ಐದರ್ ಆಪ್ಷನ್ ಸಿ ಆರ್ ಡಿ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ ಅದೇ ರೀತಿ ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗೋದಾದ್ರೆ ಹೌ ಮೆನಿ ಮ್ಯಾರಿಡ್ ಕಪಲ್ಸ್ ಆರ್ ದೇರ್ ಇನ್ ದಿ ಫ್ಯಾಮಿಲಿ ಎಷ್ಟು ಮ್ಯಾರಿಡ್ ಕಪಲ್ಸ್ ಇದ್ದಾರೆ ಅಂತ ಕೇಳ್ತಾ ಇದೆ ಕಪಿಲ್ ಅಂಡ್ ಆತ್ಮ ಒಂದು ಮ್ಯಾರಿಡ್ ಕಪಲ್ ಡಯಾ ಅಂಡ್ ಸೋನು ಅನದರ್ ಮ್ಯಾರಿಡ್ ಕಪಲ್ ಚಾರು ಅಂಡ್ ರತ್ನ ಅನದರ್ ಮ್ಯಾರಿಡ್ ಕಪಲ್ ಸೊ ಅಲ್ಲಿಗೆ ತ್ರೀ ಮ್ಯಾರಿಡ್ ಕಪಲ್ಸ್ ಬರ್ತಾರೆ ಸೊ ಆಪ್ಷನ್ ಸಿ ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ ಯಾಕಂದ್ರೆ ತ್ರೀ ಮ್ಯಾರಿಡ್ ಕಪಲ್ಸ್ ಕಪಿಲ್ ಆತ್ಮ ಡಯಾ ಸೋನು ಚಾರು ರತ್ನ ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿದ್ರೆ ಸೆಟ್ ಆಫ್ ಕ್ವಶನ್ಸ್ ಆಗಿಂದ ಲಾಸ್ಟ್ ಕ್ವಶನ್ ಆಗಿರುತ್ತೆ ಹೌ ಈಸ್ ಕಪಿಲ್ ರಿಲೇಟೆಡ್ ಟು ಚಂಪಾ ಸೊ ಕಪಿಲ್ ಅವರು ಚಂಪಾ ಅವರಿಗೆ ಏನಾಗಿರ್ಬೇಕು ಸೊ ಚಂಪಾ ಅವರಿಗೆ ಕಪಿಲ್ ಅವರು ಗ್ರ್ಯಾಂಡ್ ಫಾದರ್ ಆಗಿರಲೇಬೇಕು ಯಾಕಂದ್ರೆ ಕಪಿಲ್ ಅವರು ಫಸ್ಟ್ ಜನರೇಷನ್ ಅಲ್ಲಿ ಇದ್ರೆ ಚಂಪಾ ಅವರು ಥರ್ಡ್ ಜನರೇಷನ್ ಅಲ್ಲಿ ಇದ್ದಾರೆ ಅಂದ್ರೆ ಸೊ ಕಪಿಲ್ ಅವರಿಗೆ ಅಥವಾ ಚಂಪಾಗೆ ಕಪಿಲ್ ಗ್ರ್ಯಾಂಡ್ ಫಾದರ್ ಆಗಿರಲೇಬೇಕು ಕಪಿಲ್ ರಿಲೇಟೆಡ್ ಟು ಚಂಪಾ ಚಂಪಾ ಅವರು ಕಪಿಲ್ಗೆ ಗ್ರ್ಯಾಂಡ್ ಡಾಟರ್ ಅವ್ರ ಗ್ರ್ಯಾಂಡ್ ಸನ್ ಆಗ್ಬೋದು ಕಪಿಲ್ ಚಂಪಾಗೆ ಏನಾಗಬೇಕು ಅಂದ್ರೆ ಗ್ರ್ಯಾಂಡ್ ಫಾದರ್ ಆಗ್ಬೇಕು ಯಾಕಂದ್ರೆ ಕಪಿಲ್ ಅವರ ಜೆಂಡರ್ ಗೊತ್ತಿದೆ ನಿಮಗೆ ಹಾಗಾಗಿ ಕಪಿಲ್ ರಿಲೇಟೆಡ್ ಟು ಚಂಪಾ ಸೊ ಅದು ಗ್ರ್ಯಾಂಡ್ ಫಾದರ್ ಅನ್ನೋದೇ ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ ಸೊ ಈ ರೀತಿ ಸೆಟ್ ಆಫ್ ಕ್ವಶನ್ಸ್ ಅನ್ನ ಕೊಡ್ತಾರೆ ನಿಮಗೆ ಎಕ್ಸಾಮ್ಗಳಲ್ಲಿ ಫಸ್ಟ್ ಜನರೇಷನ್ ಮತ್ತೆ ಥರ್ಡ್ ಜನರೇಷನ್ ಸೆಕೆಂಡ್ ಜನರೇಷನ್ ನೋಡ್ಕೊಳ್ಳಿ ಯಾವ್ದು ಫಸ್ಟ್ ಜನರೇಷನ್ ಬರುತ್ತೆ ಯಾವ್ದು ಸೆಕೆಂಡ್ ಜನರೇಷನ್ ಬರುತ್ತೆ ಯಾವುದು ಥರ್ಡ್ ಜನರೇಷನ್ ಅಲ್ಲಿ ಬರುತ್ತೆ ಅನ್ನುವಂಥದ್ದು ಸೊ ಅದೇ ರೀತಿ ನಮ್ದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು ಅಥವಾ ಯೂಟ್ಯೂಬ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಯಾಕಂದರೆ ಮುಂಬರ್ತಕ್ಕಂತಹ ಕ್ಲಾಸ್ಗಳ ನೋಟಿಫಿಕೇಶನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಅದೇ ರೀತಿ ಯಾರೆಲ್ಲ ಕಾಂಪಿಟೇಟಿವ್ ಫೀಲ್ಡಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು